ಉಗ್ರಮ್ನ ಅಷ್ಟು ಈಸಿಯಾಗಿ ಮರೆತು ಥಿಯೇಟ್ರ್ ಒಳಗಡೆ ಹೋಗೋಕ್ಕಾಗಲ್ಲ ಒಂದು ಸಲ ಎರಡು ಸಲ ನೋಡಿದರೆ ಓಕೆ ಮರಿಬೋದೇನೋ ಬಟ್ ತಿಂಗಳಿ ಒಂದು ಸಲ ಎರಡು ಸಲ ನೋಡ್ತಾ ಇರ್ತೀವಿ ನಮ್ಮಂಥ ಮೂವಿ ಲವರ್ಸ್ಗಳು ಅದನ್ನು ಹಾಕೋಕ್ಕೆ ಕಷ್ಟ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಸಲಾರ್ ಪಾರ್ಟ್ ಒನ್ ಸೀಸ್ ಫಾರ್ ಪ್ರಶಾಂತ್ ನೀಲವರು ಡೈರೆಕ್ಟ್ ಮಾಡಿ ಪ್ರಭಾಸ್ ಹಾಗೂ ಪೃಥ್ವಿರಾಜ್ ಅವರು ಮೇಯ್ನ್ ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾ ರಿಲೀಸ್ ಆಗಿದೆ ಕನ್ನಡದಲ್ಲೂ ಕೂಡ ಅರ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್ ಶೋ ನೋಡ್ಕೊಂಡು ಬಂದೆ ಕನ್ನಡದಲ್ಲಿ ಮಾತಾಡ್ತೀನಿ ನನಗೇನು ಇಷ್ಟ ಆಯಿತು ನನಗೇನು ಕಷ್ಟ ಅಂತ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಲಾರ್ ಸೀಸ್ ಫೈರ್ ಸಿನಿಮಾದ ಬೇಸ್ ಸ್ಟೋರಿಲಿನ ವಿಚಾರಕ್ಕೆ ಬಂದರೆ ಖಾನ್ ಸಾರ್ ಅನ್ನೋ ಕ್ರೈಮ್ ಸಿಟಿಯಲ್ಲಿದ್ದ ಇಬ್ಬರೂ ಸ್ನೇಹಿತರು ಬದ್ಧ ವೈರಿಗಳಾಗೋದು ಹೇಗೆ ಅಂತ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇಲ್ಲಿನ ವರ್ಲ್ಡ್ ಬಿಲ್ಡಿಂಗ್ ತುಂಬ ಅದ್ಭುತವಾಗಿ ಇಲ್ಲೊಂದು ಪ್ರಪಂಚನ ಕಟ್ಟುಕೊಟ್ಟಿದ್ದಾರೆ ಪ್ರಶಾಂತ್ ನೀಲವರು ಇಡೀ ಭಾರತ ಆ ಒಂದು ಖಾನ್ ಸಾರ್ನ ಒಂದು ಕಟ್ಟು ಕತೆ ಅಂತ ಅಂದ್ಕೊಂಡಿದ್ರು ಕೂಡ ಅದರ ಹೆಸರು ಕೇಳಿದರೆ ಭಯಪಡುತ್ತೆ ಆ ಸಿಟಿಗೆ ಒಂದು ಪ್ರಾಪರ್ ಬ್ಯಾಕ್ ಡ್ರಾಪ್ ಇತ್ತು ಅದನ್ನು ಬೋರ್ ಹೊಡೆಸ್ದೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಹೇಳಿದ ರೀತಿ ಆ ಪ್ರಪಂಚದಲ್ಲಿ ಬರ್ಕೊಂಡು ತೋರಿಸಿರೋ ಪಾತ್ರಗಳು ಅವುಗಳ ಮೋಟಿವ್ ಅವ್ರಿಗೆ ಇರೋ ಪವರ್ಗಳು ಲಿಮಿಟೇಷನ್ಸ್ಗಳು ಎಲ್ಲ ಅದ್ಭುತವಾಗಿ ಎಸ್ಟಾಬ್ಲಿಷ್ ಮಾಡಿದರು ಎಷ್ಟು ಇನ್ ಡೆಪ್ತ್ ರೈಟಿಂಗ್ ಇದೆ ಅಂದರೆ ಈ ಪ್ರಪಂಚನ ಕ್ರಿಯೇಟ್ ಮಾಡಿದ ಪ್ರೊಸೆಸ್ಸಲ್ಲಿ ಬ್ರಿಲಿಯಂಟ್ ಅಂತೀನಿ ಆ ಖಾನ್ ಸಾರ್ನ ಪ್ಲೇಸ್ ಮಾಡಿದ ರೀತಿ ಅದಕ್ಕಿದ್ದ ಹಿಸ್ಟರಿ ಎಲ್ಲದು ಸಖತ್ತಾಗಿ ಹಿಡಿಸ್ತು ನೆಕ್ಸ್ಟ್ ಇದರ ಸೆಕೆಂಡ್ ಹಾಫ್ ಆ್ಯಕ್ಚುಯಲ್ ಸಿನಿಮಾ ಇರೋದೆ ಇಲ್ಲಿ ಎಲ್ಲದು ನಾವು ಅಂದ್ಕೊಂಡಂಗೆ ಆಗ್ತಾ ಹೋಗುತ್ತೆ ಬಟ್ ಇಷ್ಟ ಆಗಿದ್ದು ಎಕ್ಸೈಟ್ ಮಾಡಿದ್ದು ನನ್ನ ಆ ಡ್ರಾಮಾ ಆ ಕಥೆಯಲ್ಲಿ ಆ ಡ್ರಾಮಾನ ಎಷ್ಟು ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ನಿಮಗೆ ಯಾವುದೇ ಒಂದು ಎಲಿವೇಶನ್ ಆಗಲಿ ಫೈಟ್ ಆಗಲಿ ಒಂದು ಹೈ ಮೂಮೆಂಟ್ ಆಗಲಿ ಒಂದು ಎಮೋಷ್ನಲ್ ಸೀನೇ ಆಗಿರಲಿ ಆ ಡ್ರಾಮಾ ಅದನ್ನು ಡ್ರೈವ್ ಮಾಡಿರಲಿಲ್ಲ ಅಂದಿದ್ರೆ ಅದು ನಿಮಗೆ ಕಿಕ್ ಕೊಡ್ತಿರಲಿಲ್ಲ ಇಲ್ಲಿ ಆ ಡ್ರಾಮಾ ಪ್ರಾಪರಾಗಿ ವರ್ಕ್ ಆಗೋದ್ರಿಂದ ಆ ಎಲ್ಲ ಹೈ ಮೂಮೆಂಟ್ಗಳು ಎಲಿಬೇಷನ್ ಆ್ಯಕ್ಷನ್ ಎಪಿಸೋಡ್ಗಳು ಇದೆಲ್ಲ ಒಂದು ರೇಂಜಲ್ಲೇ ಕಿಕ್ ಕೊಡುತ್ತೆ ಸಿನಿಮಾದ ಕೊನೆಯ ನಲವತ್ತು ನಿಮಿಷ ಏನಿದೆ ಅದು ಸಿನಿಮಾನ ಸೇವ್ ಮಾಡಿದೆ ಅಂತೀನಿ ಸಖತ್ತು ಟ್ವಿಸ್ಟ್ ತಂದರು ಉಗ್ರಂ ನೋಡಿರೋರು ನೋಡದೇ ಇರೋರು ಎಲ್ರಿಗೂ ಅದು ಎಕ್ಸೈಟ್ ಮಾಡ್ತು ಸಿನಿಮಾದ ಸೆಕೆಂಡ್ ಪಾರ್ಟ್ಗೆ ತುಂಬ ಸ್ಕೋಪ್ ಇದೆ ಕಥೆಯಲ್ಲಿ ತುಂಬಾ ಕಾಂಪ್ಲೆಕ್ಸಿಟೀಸ್ ಇದೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸಿಚ್ಯುವೇಷನ್ಗಳಿವೆ ಪ್ರತಿ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನೋದಿದೆ ಈ ಪಾರ್ಟ್ ಒನ್ನ ಸೆಟಪ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ನಮ್ಮ ಪ್ರಶಾಂತ್ ನೀಲರ ಅವರ ಟ್ರೇಡ್ ಮಾರ್ಕ್ ಆ ಪ್ಲೇ ಎಡಿಟಿಂಗ್ ಆ್ಯಂಡ್ ನರೇಟಿವ್ ಸ್ಟೈಲ್ ಎಲ್ಲದು ಪ್ರಾಪರಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇನ ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಮೊದಲೇ ತಿಳ್ಕೊಂಡು ಅದನ್ನು ಎಷ್ಟು ತೋರಿಸ್ಬೇಕು ಏನೇನು ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು ತುಂಬ ಒಳ್ಳೆಯದು ನನಗೆ ಈ ಸಿನಿಮಾದಲ್ಲಿ ಇಂಟ್ರವಲ್ ಫೈಟಲ್ಲಿದ್ದಂತಹ ಎಡಿಟಿಂಗ್ ಮತ್ತು ಖಾನ್ ಸಾರ್ನ ಮೈನ್ ಕ್ಯಾರೆಕ್ಟರ್ಗೆ ಪರಿಚಯ ಮಾಡಿಕೊಡುವಾಗ ಇದ್ದಂತಹ ಎಡಿಟಿಂಗ್ ಕ್ರೇಜಿಯಾಗಿ ಇಷ್ಟ ಆಗೋಯ್ತು ಆ ಒಂದು ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟ್ ಅನ್ನೋ ಸೀನ್ ಇದೆಯಲ್ಲ ಅದರ ಇಂಪ್ಯಾಕ್ಟ್ ಮಾತ್ರ ಸಖತ್ತಾಗಿತ್ತು ಅದರ ರೈಟಿಂಗ್ ನಂಗೆ ತುಂಬ ಹಿಡಿಸ್ತು ಹಾಗೂ ಇಲ್ಲಿನ ನರೇಟಿವ್ ಸ್ಟೈಲ್ ಇದಕ್ಕೆ ಮೇಜರ್ ಪಾಸಿಟಿವ್ ಶ್ರುತಿ ಹಾಸನ್ ಅವರು ಆಡಿಯೆನ್ಸ್ನ ರೆಪ್ರೆಸೆಂಟ್ ಮಾಡಿದ ರೀತಿ ಇತ್ತು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ ರೀತಿ ಸೆಟಪ್ ಮಾಡಿದ್ದು ಅದಕ್ಕೆ ಕೊಟ್ಟಂತಹ ಪೇ ಆಫ್ ಎಲ್ಲದು ಇಷ್ಟ ಆಗುತ್ತೆ ಇದರ ಮಧ್ಯೆ ನಮಗೆ ಬಿಲ್ಡ್ ಆಗೋ ಕ್ಯೂರಿಯೋಸಿಟಿ ಇದೆಯಲ್ಲ ಅದಕ್ಕೆ ಈ ನರೇಟಿವ್ ಸ್ಟೈಲ್ ತುಂಬ ಪುಷ್ ನೀಡಿದೆ ನೆಕ್ಸ್ಟ್ ಇಲ್ಲಿನ ಆ್ಯಕ್ಷನ್ ಎಪಿಸೋಡ್ಸ್ ಒಂದೊಂದು ಕೂಡ ಪ್ಯೂರ್ ಮಾಸ್ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬರೋ ಮೇಜರ್ ಆ್ಯಕ್ಷನ್ ಎಪಿಸೋಡ್ಸ್ ಸಿನಿಮಾಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ಬಲ್ಲೆ ಒಂದು ಜರ್ನಿ ಇದೆ ಫೈಟಲ್ಲಿ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇದೆ ಅರ್ಥ ಮಾಡಿಕೊಂಡು ಆ ಫೈಟ್ನ ನೋಡಿ ಮುಗಿಸಿದಾಗ ಒಂದೊಳ್ಳೆ ಕಿಕ್ ಸಿಗುತ್ತೆ ನೆಕ್ಸ್ಟ್ ಇದರ ಮೇಕಿಂಗ್ ಬಗ್ಗೆ ಚಿಂತೆನೇ ಬೇಡ ತುಂಬಾ ರಿಚ್ ಆಗಿದೆ ವಿಜುವಲ್ಸ್ ಆ್ಯಂಡ್ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಇಟ್ ವಾಸ್ ಓಕೆ ಅಂತ ಅನ್ನಿಸ್ತು ಸಿನಿಮಾಗೆ ಬೇಕಿದ್ದನ್ನೆಲ್ಲ ಮ್ಯೂಸಿಕ್ ಕೊಟ್ಟಿದೆ ಬಟ್ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ರವಿ ಅವರ ಕಡೆಯಿಂದ ಸಿನಿಮ್ಯಾಟೋಗ್ರಫಿ ಬೈ ಭುವನ್ ಗೌಡ ಆ್ಯಂಡ್ ಟೀಮ್ ಸಕ್ಕತ್ತಾಗಿದೆ ಇವನ್ ವಿಜುವಲ್ ಎಫೆಕ್ಟ್ಸ್ ಕೂಡ ತುಂಬ ಹಿಡಿಸ್ತು ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ಸಿನಿಮಾದಲ್ಲಿ ಅವ್ರಿಗೆ ಸಿಕ್ಕಿರೋ ಪಾತ್ರನ ಬೇರೆಯವ್ರು ಮಾಡಿದರೆ ಹೇಗೆ ಅನ್ನೋ ಥಾಟ್ನ ಬರೋಕೆ ಬಿಡದ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಕನ್ನಡದ ಎಲ್ಲ ಕಲಾವಿದರು ಇಷ್ಟ ಆಗ್ತಾರೆ ನನಗೆ ನಮ್ಮ ನವೀನ್ ಶಂಕರ್ ಅವರ ಕ್ಯಾರೆಕ್ಟರ್ ಸೈಕಾಗಿತ್ತು ಅದಕ್ಕೊಂದು ತೂಕ ಇದೆ ಕಥೆಯಲ್ಲಿ ಹಾಗೆ ಪ್ರಮೋದ್ ಅವ್ರದ್ದು ಕೂಡ ಇಷ್ಟ ಆಯಿತು ಪ್ರಭಾಸ್ ಅವ್ರಿಗೆ ಪ್ರಾಪರ್ ಕಮ್ ಬ್ಯಾಕ್ ಸಿನಿಮಾ ಇದು ವೈಲೆಂಟ್ ಮೆನ್ಗೂ ಸೈ ಸೈಲೆಂಟ್ ಮೆನ್ಗೂ ಸೈ ಸಟಲ್ ಪರ್ಫಾಮೆನ್ಸ್ ಜೊತೆ ಅಗ್ರೆಸಿವ್ನೆಸ್ನ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ ಪೃಥ್ವಿರಾಜ್ ಅವರ ಪರ್ಫಾರ್ಮೆನ್ಸ್ ಹೈಲೈಟ್ ಆಗೋದು ಸಿನಿಮಾದ ಕೊನೆಯ ನಲವತ್ತು ನಿಮಿಷಗಳಲ್ಲಿ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್ ಆ್ಯಂಡ್ ಉಗ್ರಂ ರೀಟೆಲ್ಲಿಂಗ್ ಸಿ ಇದು ಉಗ್ರಂ ಸಿನಿಮಾದ ಇನ್ನೊಂದು ವರ್ಷನ್ ಅಂತ ನಮಗೆ ಗೊತ್ತು ನಾವು ಎಷ್ಟೇ ಅದಕ್ಕೆ ಪ್ರಿಪೇರ್ ಆಗಿ ಹೋದ್ರೂ ಏನೇ ಹೊಸದಾಗಿ ನೋಡ್ತೀನಿ ಉಗ್ರಂನ ನೆನೆಸ್ಕೋಬಾರ್ದು ಅಂತ ಕೂತ್ಕೊಂಡ್ರೂ ಸ್ಕ್ರೀನ್ ಮುಂದೆ ಕೂತಾಗ ಕತೆ ಶುರು ಆದಮೇಲೆ ಮುಂದೆ ಅಗಸ್ತ್ಯ ಮುಗೋರ್ ಬಾಲ ಬಂದೇ ಬರ್ತಾರೆ ಉಗ್ರಂ ನೆನಪಾಗೇ ನೆನಪಾಗುತ್ತೆ ಉಗ್ರಮಲ್ಲಿರೋ ಮೇಯ್ನ್ ಎಲಿಮೆಂಟ್ಗಳು ಇಲ್ಲೂ ಇವೆ ಅದನ್ನ ನೋಡೋಕ್ಕೂ ಮುಂಚೆನೇ ಅದು ಹೇಗಾಗುತ್ತೆ ಅಂತಲೂ ಗೊತ್ತು ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತು ಅದು ಮೇಲೆ ರಿಸಲ್ಟ್ ಏನಿರುತ್ತೆ ಅಂತಲೂ ಗೊತ್ತು ಸೊ ಇದರಿಂದ ನಮಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಅನ್ನೋದು ಇರೋದಿಲ್ಲ ಆ ಫಸ್ಟ್ ಹಾಫ್ ಅಂತೂ ಗುರು ನಂಗೆ ನಿಜ ಏನಿದು ಉಗ್ರಮ್ನ ಗ್ರ್ಯಾಂಡಾಗಿ ತೋರಿಸಿದ್ರಲ್ಲ ಅಷ್ಟೇನ ಎಲ್ಲಾದ್ರು ಹಿಂಗೆ ಪ್ರೆಡಿಕ್ಟ್ ಮಾಡ್ಕೊಂಡು ಹೋದರೆ ಏನು ಮಜಾ ಇರುತ್ತೆ ಅನ್ನೋ ಫೀಲ್ ಬರ್ಸಿಬಿಡ್ತು ನೆಕ್ಸ್ಟು ಅನ್ಕೊಂಡಂಗೆ ನೋಡಿರೋ ಹಾಗೆ ಆದರೆ ಸಿನಿಮಾ ಪಕ್ಕಾ ಇಷ್ಟ ಆಗೋಲ್ಲ ನನಗೆ ಅನ್ನೋ ಥಾಟ್ ಬಂದಿತ್ತು ರೀಟೆಲ್ಲಿಂಗ್ ಅನ್ನೋದೇನೋ ಓಕೆ ಬಟ್ ನೋಡಿರೋದನ್ನ ನಮಗೆ ಮರೆಯೋಕ್ಕಾಗಲ್ವಲ್ಲ ಅದು ನೆನಪಾಗೆ ನೆನಪಾಗುತ್ತೆ ಆ್ಯಂಡ್ ಅದೇ ಥರ ಇಲ್ಲಿ ನಡೆಯೋದ್ರಿಂದ ನಮ್ಗೆ ಅಷ್ಟೊಂದು ಎಕ್ಸೈಟಿಂಗಾಗಿ ಏನೂ ಅನಿಸೋದಿಲ್ಲ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲೂ ಕೆಲವು ಮೇಜರ್ ಇವೆಂಟ್ಸ್ ಹಾಗೆ ಇದೆ ಬಟ್ ಅಲ್ಲಿನ ಆ ಡ್ರಾಮಾ ಆ ವರ್ಲ್ಡ್ ಬಿಲ್ಡಿಂಗ್ ಎಲ್ಲದೂ ಹಿಡಿದು ಕೂರಿಸುತ್ತೆ ಹಾಗೆ ಇಬ್ಬರು ಪರ್ಫಾರ್ಮೆನ್ಸ್ ಅಷ್ಟೊಂದು ಹಿಡಿಸ್ತಿಲ್ಲ ಶ್ರುತಿ ಅವರು ಹಾಗೂ ಈಶ್ವರಿ ರಾವ್ ಅವರು ಯಾಕೋ ಓವರ್ ದಿ ಟಾಪ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅಂತ ಫೀಲ್ ಆಯ್ತು ನನಗೆ ಈಶ್ವರಿ ರಾವ್ ಅವರಂತೂ ಅವಶ್ಯಕತೆಗೂ ಮೀರಿದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಫೀಲ್ ಬರ್ಸಿಬಿಡ್ತು ಇನ್ನು ರವಿ ಬಸ್ರವರ ಸಾಂಗ್ಸ್ಗಳಲ್ಲಿ ಎರಡಷ್ಟೇ ಇಷ್ಟ ಆಗಿದ್ದು ನನಗೆ ಮ್ಯೂಸಿಕ್ ಕೂಡ ನನಗೊಂದು ಆ್ಯಾವ್ರೇಜ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಅಷ್ಟೊಂದೇನು ಕ್ಯಾಚಿಯಾಗೇನು ಇರಲಿಲ್ಲ ಯಾವುದೇ ಒಂದು ಮ್ಯೂಸಿಕ್ ಟ್ಯೂನ್ ಆಗಲಿ ಅದನ್ನ ನನಗೆ ಮೈಂಡಲ್ಲಿ ಬರ್ತಿಲ್ಲ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದ ಮೇಲೆ ಓವರ್ ಹೇಳೋದಾದ್ರೆ ಉಗ್ರಮ್ನ ತೆಗೆದು ಹಾಕೋಕ್ಕೂ ಆಗಲ್ಲ ಉಗ್ರಮ್ನ ರೀಚ್ ಆಗೋಕ್ಕೂ ಆಗಲ್ಲ ಆದರೆ ಉಗ್ರಮ್ಮಿಂದ ಡಿಫ್ರೆಂಟಾಗಿ ಅನಿಸ್ಕೊಳ್ಳೋದು ಇದರ ಪ್ರಪಂಚ ಪಾತ್ರಗಳು ಮತ್ತು ಅವುಗಳ ನಡೆಯೋ ಡ್ರಾಮಾ ನಂಗೆ ಹಿಡಿಸ್ತು ನನ್ನ ರೇಟಿಂಗ್ಸ್ ಸಿನಿಮಾಗೆ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ಇದರ ನೆಕ್ಸ್ಟ್ ಪಾರ್ಟ್ಗೆ ಸೆಕೆಂಡ್ ಪಾರ್ಟ್ಗೆ ಸೀರಿಯಸ್ಲಿ ಹೆವಿ ಸ್ಕೋಪ್ ಅಂತೂ ಇದೆ ಅಲ್ಲೂ ಒಂದು ಉಗ್ರಂ ಮೇಜರ್ ಎಲಿಮೆಂಟ್ ಇದ್ದರೆ ನನಗೆ ನಿಜ ಬೇಜಾರಾಗುತ್ತೆ ಏನಾದರೂ ಬೇರೆದು ಟ್ರೈ ಮಾಡಿರಲಿ ಅಂತ ಹೇಳ್ತೀನಿ ಇದಿಷ್ಟು ನನಗೆ ಸಲಾರ್ ಸಿನಿಮಾ ನೋಡಿ ಅನಿಸಿತು ಸಾರಿ ಡಬ್ಬಿಂಗ್ ಬಗ್ಗೆ ಹೇಳೋದು ಮರ್ತೋದೆ ಆಲ್ಮೋಸ್ಟ್ ಒರಿಜಿನಲ್ ಥರನೇ ಫೀಲ್ ಕೊಡುತ್ತೆ ಸಿನಿಮಾ ಸುಮಾರು ಕನ್ನಡದವರೇ ಇದ್ದಾರೆ ಪ್ರಭಾಸ್ ಅವರಿಗೆ ವಸಿಷ್ಠ ಅವರ ವಾಯ್ಸ್ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ತಿಳಿಸಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್